ಜಿಲ್ಲಾ ಉಸ್ತುವಾರಿ ಮಂತ್ರಿ ಕರಿಗೆರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗಾರ್, ಇವತ್ತು ಭಾಳಷ್ಟು ಜೀರಾಳ ಗ್ರಾಮಕ ಭೂಮಿ ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಮಾನ್ಯ ಸಾಮಾನ್ಯ ಜನರು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದಲ್ಲಿ ಕೂಡ ನೀರು, ದಾರಿ, ಶೌಚಾಲಯ ಹಲವಾರು ಮೂಲಭೂತ ಸೌಕರ್ಯ ಕೇಳೋದು ಅದು ಸಹಜನೇ. ಪ್ರತಿಯೊಬ್ಬ ಶಾಸಕರು ಹೋದಾಗ, ಪ್ರತಿಯೊಬ್ಬ ಮಂತ್ರಿ ಹೋದಾಗ ಆ ಊರಿನ ಮೂಲಭೂತ ಸೌಕರ್ಯ ಕೇಳೋಂಥ ಹಕ್ಕು. ಅಂಥ ಸಂದರ್ಭದಲ್ಲಿ ಕೂಡ ಇವತ್ತು ಭಾಳಷ್ಟು ಮಂತ್ರಿ ಅಗ್ರವಾಗಿ ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ, ಆ ಊರಿನ ಮುಖಂಡ, ಅವು ಎಸ್ ಸಿ, ಇವತ್ತು ನಮ್ಮ ಮೀಸಲಾತಿಯಲ್ಲಿ ಬರೋಂಥ ಒಬ್ಬ ಎಸ್ ಸಿ ಉಪಾಧ್ಯಕ್ಷ ಇವತ್ತು, ಆದರೆ ಲಂಗಾಸುಳ ಮಗ ಅಂತ ಇದ್ದಾನ, ಬೋಸುಡ್ಕು ಸುಳ ಮಗ ಅಂತ. ಅಂದರೆ ಇವತ್ತಿನ ಅಧಿಕಾರ ದುರ್ಬಳಕೆ, ಅಧಿಕಾರದ ದರ್ಭ ಈ ಕ್ಷೇತ್ರದಾಗ ಸಾಮಾನ್ಯ ಜನರ ಮ್ಯಾಗ ಇವತ್ತು ಹಾಕಿ, ಮತ್ತು ಪೊಲೀಸ್ ಸ್ಟೇಷನಿಗೆ, ಅದು ಪೊಲೀಸ್ ಸ್ಟೇಷನ್ ಪೊಲೀಸರು ಕೂಡ ಗಾಡಿಯಲ್ಲಿ ಹಾಕಿ ಎತ್ತಾಕಿ ಕಳಿಸಿ ಇವತ್ತು ಪೊಲೀಸ್ ಸ್ಟೇಷನ್ ಒಳಗಾಕಿ ಬಡಿಸೋಂಥ ಪ್ರಯತ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ಅಂಗಡಿ ಮಾಡ್ತಾರೆ. ಒಂದು ಬೇಯ್ದದ್ದು ಒಂದು ಭಾಗ, ಸುಳ ಮಗನ ಅಂಬದ್ ಒಂದು ಭಾಗ, ಪೊಲೀಸ್ ಸ್ಟೇಷನ್ಗೆ ಹಾಕಿ ಒಳಗಾಕಿ ಬಡಿಸೋರು ಒಂದು ಭಾಗ ನೋಡಿ. ಇವತ್ತು ಈ ಕರಿಗೇರಿ ಕ್ಷೇತ್ರ ಜನರ ಮತದಾರರಿಗೆ ಬಂದಂಥ ತಿಪ್ಪಲ ಮೂಲಭೂತ ಸೌಕರ್ಯ, ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ. ಅವ್ರ ಊರಿಗೆ ಹೋದಾಗ ಅವ್ರ ಮನೆಗೆ ಹೋಗಿ ಕೇಳಿಲ್ಲ, ಅವ್ರ ಆಫೀಸ್ಗೆ ಹೋಗಿ ಕೇಳಿಲ್ಲ. ಇವತ್ತು ಜನರು ಅವ್ರ ಊರಿಗೆ ಹೋಗಿ ಮೂಲಭೂತ ಸೌಕರ್ಯ ಅವ್ರ ಹಕ್ಕು ಕೇಳಂತ ಕೇಳಿದಾಗ ಪರಿಸ್ಥಿತಿ ಸ್ಟೇಷನ್ ಒಳಗೆ ಹಾಕ್ಸೋದು, ಬಾಯಿಗೆ ಬಂದು ಬೈಯೋದು, ಬೋರ್ಡಾಗಿ ಬಿಡಿಯಕ್ಕೆ ಹೋಗಂತ ಕೆಲಸ ಇವತ್ತು ಮಂತ್ರಿ ಮಾಡ್ತಾರ. ಮುಂದಲ್ದಿಂದ ನಮ್ಮ ಜನ ಏನು ಸುಮ್ಮನೆ ಕುಂತಿಲ್ಲ, ಕಾದು ಕುಂತ್ಕಂತಾರೆ. 16 ತಿಂಗಳ ಅಧಿಕಾರದಲ್ಲಿ ಇವತ್ತಿಗೆ ಎಷ್ಟು ಆಲ್ರೆಡಿ 8-6 ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಟ್ರಸಿಟಿ ಎಷ್ಟು ಕೇಸ್ ಮಾಡ್ಯಾನ, ಎಲ್ಲ ಧರ್ಮದರ್ಮೆ ಕೇಸ್ ಹಾಕಿ ಒಳಗಾಕಿ ಬಡಿಸೋದು. ಇವತ್ತು ಏನಾಯ್ತು, ದಂಧೆಗಳು ಅಧಿಕಾರದಲ್ಲಿ ದರ್ಬಾರ್ದಲ್ಲಿ ದಂಧೆಗಳೇ ನಡೆದವ. ಓಸಿ ಇಸ್ಪೋಟು ಇವತ್ತು ಉಸುಗು ಹಲವಾರು ದಂಧೆ ಇವತ್ತು ಆಳು ರೈತರ ಮ್ಯಾಗೆ ಬಡಿಯಕ್ಕೆ ಹೋಗ್ತಾನೆ. ಸ್ಟೇಷನ್ಗಾಗಿ ಇವತ್ತು ನೋಡಿದ್ರು, ಇವತ್ತು ಗಂಗಾವತಿ ಗ್ರಾಮೀಣ ಸ್ಟೇಷನ್ ನೂರಾರು ಜನ ಇವತ್ತು ಪಾಪ ಇವತ್ತು ಆ ಹಳ್ಳಿ ಜನ ಬಂದು ಕಷ್ಟ ಇವತ್ತು ಕಣ್ಣಿರಲಿ ಇವತ್ತು ಮಾತಾಡ್ತಾ ಇದ್ದಂದ್ರೆ ಇವತ್ತು ನಮ್ಗೆ ಎಷ್ಟು ದುಃಖ ಆಗ್ತಿರ್ಬೋದು. ಅಧಿಕಾರ ದರ್ಬ ನಡೆಸಂತ ಮಂತ್ರಿಗೆ ನಾವು ಇವತ್ತು ರಾಜ್ಯಪಾಲರು ಕೂಡ ಮನೆ ಕೊಡೋಂಥ ಕೆಲಸ ಮಾಡ್ತೀವಿ. ಇವತ್ತು ಎಲ್ಲರೂ ಕಲಿತು ಇವತ್ತು ಬಡವರ ಮ್ಯಾಗ ಈ ಥರ ದರ್ಬ ಮಾಡ್ತಾ ಇದ್ದ ಮೂಲಭೂತ ಸೌಕರ್ಯ ಇವತ್ತೆಲ್ಲ ಮಂತ್ರಿ ಕೊಡ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವ್ನು ಮನೆ ಕೊಡೋಂಥ ಕೆಲಸ ಮಾಡ್ತಾರೆ. ಇಲ್ಲೇನಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಷ್ಟು ದರ್ಬಾರ್ ಮಾಡಿ ಆ ಬೇಯೋದು ಸುಳೇ ಮಗ ಅಂತ ಇದ್ದಾನಂದ್ರೆ ಯಾವ ಮಟ್ಟಿಗೆ ನಮ್ಮನ್ನ ಪಾಪ ಕಾರ್ಯಕರ್ತರು ಖರೀದಿ ಮಾಡಿಬಿಟ್ಟನಂತ ಅನ್ಸ್ತದೆ. ಹಿಂದಕ್ಕೆ ಲೇಬರ್ ಜನಕ್ಕಂತಂದ್ರೆ ಯಾರೋ ಒಬ್ರು ಭಾಳ ದೊಡ್ಡ ದೊಡ್ಡವ್ರು ಮಾತಾಡ್ತಾರೆ. ಇವತ್ತು ಅಂಥ ಪರಿಸ್ಥಿತಿ ನಮ್ಮ ಮತದಾರ ದೇವರಿಗೆ ಬಂದೈತೆ, ಅವ್ರ ಬಯಲೆ ಬೈಸಮ. ಅದಕ್ಕಾಗಿ ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಮನೆ ಕೊಡೋಂಥ ಕೆಲಸ ಮಾಡ್ತು. ಇಲ್ಲೇನಂತ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ಥರ ದರ್ಬಾರ್ ನಡೆಸ್ತಿದ್ದಾನೆ, ಈ ಥರ ಮಾತಾಡ್ತಾಯಿದ್ದಾನೆ, ಈ ಥರ ಮಾಡೋಂಥ ಹವ್ಯವರನ್ನ ಸೀರಿಯಸ್ ಆಗಿ ಮೊನ್ನೆ ಮುಖ್ಯಮಂತ್ರಿ ಮನೆ ಕೊಡೋಂಥ ಕೆಲಸ ನಾವು ನಮ್ಮ ಜಿಲ್ಲಾ ಜನ ಎಲ್ಲ ಈ ಭಾಗದ ಪ್ರಮುಖರು ಮಾಡ್ತಂತ ಹೇಳ್ಬೇಕಾಗ್ತದೆ.